ಹೌದು, ನಾನು ಅವಲಕ್ಕಿ ಮೊಸರನ್ನ ಮಾಡ್ತಾ ಇದ್ದೀನಿ. ಅವಲಕ್ಕಿ ಮೊಸರನ್ನ ಮಾಡೋಕ್ಕೆ 1/4 kg ಅವಲಕ್ಕಿ ತಗೊಂಡಿದ್ದೀನಿ, 1/4 liter ಮೊಸರು, 1/4 cup ಹಾಲು ತಗೊಂಡಿದ್ದೀನಿ, 1 cup ಚಿಕ್ಕ ಕಪ್ಪೆಯಲ್ಲಿ ದಾಳಿಂಬೆ ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, 1/4 kaalu ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ವಲ್ಪ ಜೀರಿಗೆ, 1/2 spoon ಎಣ್ಣೆ, ಉದ್ದಿನ ಬೇಳೆ 1 spoon, ಕಡಲೆಬೇಳೆ 1 spoon, ಸ್ವಲ್ಪ ಉಪ್ಪು, 1 ಕಡ್ಡಿ ಕರಿಬೇವು, 1/4 ಹಸಿಮೆಣಸಿನಕಾಯಿ ಕೊಟ್ಕೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ 1/10 piece, ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ಬಿಳಿ ದ್ರಾಕ್ಷಿ 1 bottle. ಇವು ಮೊಸರು ಅವಲಕ್ಕಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮೊದಲಿಗೆ ಅವಲಕ್ಕಿ ಚೆನ್ನಾಗಿ 1-2 ಸಾರಿ ತೊಳ್ಕೋಬೇಕು ಕ್ಲೀನಾಗೆ, ಎಲ್ಲ ಇಸ್ಕಿ ಈ ಥರ. ಎರಡು ಸಾರಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ, 1-5 ನಿಮಿಷ ನೆನೆಸ್ಕೋಬೇಕು, 1-5 ನಿಮಿಷ ನೆನೆಬೇಕು ಅವಲಕ್ಕಿ. 5 ನಿಮಿಷ ನೆಂದಿದೆ ಅವಲಕ್ಕಿ, ನೀರೆಲ್ಲ ಸೋರಬೇಕು, ನೀರೆಲ್ಲ ಚೆನ್ನಾಗಿ ಸೋರಬೇಕು. ಈ ನೀರೆಲ್ಲ ಸೋರೋ ಗಂಟೆ ಒಗ್ಗರಣೆ ಮಾಡ್ಕೋತೀನಿ. ಒಗ್ಗರಣೆಗೆ 1/2 spoon ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, 1 ಸ್ವಲ್ಪ ಜೀರಿಗೆ, 1 spoon ಕಡಲೆಬೇಳೆ, ಉದ್ದಿನ ಬೇಳೆ 1 spoon, ಗೋಡಂಬಿ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ, ಕಡ್ಡಿ ಕರಿಬೇವು, ಒಣ ಆಗಿದೆ, ಸ್ವಲ್ಪ ಕಾಳು ಮೆಣಸು ಹಾಕ್ತಾ ಇದ್ದೀನಿ, ಸ್ವಲ್ಪ ದಪ್ಪ ಕುಟ್ಕೊಂಡಿದ್ದೀನಿ, 1/4 kaalu meensu, ಒಗ್ಗರಣೆ ಆಗಿದೆ, ಸ್ವಲ್ಪ ಆರಬೇಕು ಒಗ್ಗರಣೆ. ಒಗ್ಗರಣೆ ಆರಿದೆ, ಅವಲಕ್ಕಿ ಹಾಕ್ತಾ ಇದ್ದೀನಿ, ಮೊಸರು 1/2 cup ಹಾಲು, 1/2 spoon ಉಪ್ಪು, 1 spoon ಸಕ್ಕರೆ, ದಾಳಿಂಬೆ, ದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಅವಲಕ್ಕಿ ಮೊಸರನ್ನ ತುಂಬ ರುಚಿಯಾಗಿರ್ತದೆ. ಈ ಶಿವರಾತ್ರಿ ಹಬ್ಬಕ್ಕೆ ತುಂಬ ಜನ ಮಾಡ್ತಾರೆ, ಸ್ವಲ್ಪ ಮಾಡಿ ನೋಡಿ. ಮಧ್ಯಾಹ್ನ ಟೈಮ್ ಬಿಸಿಲು ಟೈಮು, ಬಿಸಿಲು ಟೈಮಲ್ಲಿ ತುಂಬ ರುಚಿಯಾಗಿದೆ, ತುಂಬ ಒಳ್ಳೆಯದು ಅವಲಕ್ಕಿ ಮೊಸರನ್ನ. ರೆಡಿ ಆಯಿತು, ತುಂಬ ರುಚಿಯಾಗಿರ್ತದೆ, ಒಂದ್ಸಲ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.